ಬಿಜೆಪಿಯ ನಾಯಕರಾದ ಚೆಲುವಾದಿ ನಾರಾಯಣಸ್ವಾಮಿ ಅವರು ನಮ್ಮ ಜೊತೆ ಇದ್ದಾರೆ ನಾರಾಯಣ ಸ್ವಾಮಿ ಅವರೇ ಆರಂಭದಿಂದಲೂ ಯಾವಾಗ ಚುನಾವಣೆ ಆರಂಭ ಆಯ್ತೋ ಆಗಿನಿಂದಲೂ ಕೂಡ ಗದ್ದುಗೆ ಗುದ್ದಾಟ ನಡೀತಾ ಇರುತ್ತೆ ಸಿದ್ದರಾಮಯ್ಯ ಅವರು ಡಿಕೆಶಿ ಅವರ ನಡುವೆ ಅಂತಲೇ ಎಲ್ಲರೂ ಅಂದಾಜಿಸ್ತಾ ಇದ್ರು ಇಬ್ರು ಅದರ ಬಗ್ಗೆ ಜಿದ್ದಿಗೆ ಬೀಳ್ತಾರೆ ಅಂತ ಆದರೆ ಒಟ್ಟಿಗೆ ತಗೊಂಡು ಹೋದ್ರು ಚುನಾವಣೆ ಗೆದ್ದಿದ್ದಾರೆ ಇವಾಗ ಯಾರಿಗೆ ಸಿಎಂ ಅನ್ನೋದು ಸದ್ಯದ ಪ್ರಶ್ನೆ ಈ ಈ ಬೆಳವಣಿಗೆ ಬಗ್ಗೆ ನೀವೇನಂತೀರಿ ಬೆಳವಣಿಗೆ ಬಗ್ಗೆ ನಾನು ಹೇಳಲಿಕ್ಕೆ ನನ್ನ ಕಡೆ ಏನೂ ಇಲ್ಲ ಪಕ್ಷ ಅಧಿಕಾರಕ್ಕೆ ಬಂದಿದೆ ಇಬ್ಬರು ನಾಯಕರು ಯಾರೇನೇ ಹೇಳ್ಕೊಂಡಿರಲಿ ಯಾವ ಪಕ್ಷದವರೇ ಹೇಳಲಿ ಅವರು ವೈಸಮ್ಮೆ ಇರ್ತದೆ ಅವರು ಒಂದಾಗಿ ಹೋಗಲ್ಲ ಅಂತ ಹೇಳಿರ್ಬೋದು ಆದರೆ ಒಂದಾಗಿ ಹೋಗಿ ತೋರಿಸಿದಾರಲ್ಲ ಅಂದಮೇಲೆ ಬೇರೆ ಪಕ್ಷಗಳಿಗೂ ಕೂಡ ಇದು ಪಾಠ ಆಗಬೇಕು ಅದರಿಂದ ನಾವು ಬರೀ ನಮ್ಮದೇ ಚಿಂತೆಗಳನ್ನು ಹೇಳೋದಲ್ಲ ರಾಜಕಾರಣದಲ್ಲಿ ಕಲಿಯೋದು ಇರ್ತದೆ ಅದನ್ನು ಅದರಿಂದ ಒಂದು ಸಮಯ ಅದಿದ್ದರೆ ಅವರು ಆ ರೀತಿ ಹೋಗಿದ್ದಾರೆ ಅನ್ನೋದಾದರೆ ಅದನ್ನು ಬೇರೆಯವರು ಕಲ್ತ್ಕೊಳ್ಬೇಕು ಅದು ಒಂದು ಎರಡನೇದು ಇವತ್ತು ಅವರು ಶ್ರಮ ಪಟ್ಟಿದ್ದಾರೆ ಯಾವ ರೀತಿ ಪಟ್ಟರು ಹೇಗೆ ಮಾಡಿದ್ರು ಹೇಗೆ ಅದ ಜಯ ಅವ್ರಿಗೆ ಸಿಕ್ತು ಪ್ರಶ್ನೆ ಅದಲ್ಲ ಓಕೆ ಈಗ ನಾವು ರಾಜಕೀಯ ಪಕ್ಷವಾಗಿ ಒಂದು ಅಧಿಕಾರದ ಸ್ಥಾನದಲ್ಲಿ ಇದ್ದುಕೊಂಡು ನಾವೇನು ಮಾಡಿದ್ವಿ ಜನರಿಗೆ ನಾವು ನಾವು ಜನರನ್ನು ಮುಟ್ಟುವಲ್ಲಿ ನಾವೇನೇನು ಮಾಡಿದ್ವಿ ಅವರೇನು ಮಾಡಿದರು ಸೊ ಇದರಲ್ಲಿ ವ್ಯತ್ಯಾಸಗಳು ಇರಬಹುದು ಬಿಜೆಪಿ ಅಲ್ಲ ಬಿಜೆಪಿಗೆ ಪಾಠ ಅಂತ ನಾನು ಹೇಳೋದಿಲ್ಲ ಎಲ್ಲರೂ ಕಲಿಯಬೇಕಾದ ಪಾಠ ರಾಜಕಾರಣದಲ್ಲಿ ಬಹಳಷ್ಟು ಇರ್ತದೆ ನಮ್ಮಿಂದ ಅವರು ಕಲಿಯೋದಿರಬಹುದು ಅವರಿಂದ ಕಲಿಯೋದು ನಾವೂ ಇರಬಹುದು ಸೊ ಇದು ರಾಜ್ಯದ ಹಿತದೃಷ್ಟಿಯಿಂದ ಜನರ ದೃಷ್ಟಿಯಿಂದ ಸೊ ಒಳ್ಳೆಯದನ್ನು ಕಲ್ತ್ಕೊಳ್ಳೋದು ಎಲ್ಲರಿಗೂ ಸೂಕ್ತವಾದ ಒಂದು ಇದು ಆದರೆ ನಾನು ಹೇಳ್ತಾ ಇರ್ತಕ್ಕಂಥದ್ದು ಅವರು ಇವತ್ತು ಅಧಿಕಾರಕ್ಕೆ ಬಂದಿದ್ದಾರೆ ಅಧಿಕಾರ ಮಾಡಿ ತೋರಿಸಲಿ ನಮ್ದು ನಮ್ದು ಏನು ಅಭ್ಯಂತರ ಇಲ್ಲ ಅವ್ರು ಇವತ್ತು ಗ್ಯಾರಂಟಿ ಅಂತ ಹೇಳಿದ್ರು ಅದಕ್ಕೆ ಜನ ಒಪ್ಪದ್ರ ಅಥವಾ ನಾವೇನಾದರೂ ಮಾಡಿದ್ದ ವ್ಯತ್ಯಾಸಗಳಿಂದ ಜನರು ಕುಪಿತರಾಗಿ ಅವ್ರ ಕಡೆ ಹೋದ್ರ ಇವೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಇದಕ್ಕೆ ಉತ್ತರ ಸಿಗ್ತದೆ ಅಂದರೆ ನಾನು ಹೇಳ್ತಕ್ಕಂಥದ್ದು ಇವತ್ತು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಬೇಕು ಡಿ ಕೆ ಶಿವಕುಮಾರ್ ಆಗಬೇಕು ನಡೀತಾ ಇದೆ ಆದರೆ ದಲಿತರು ಏನಾಗಬೇಕು ಅರವತ್ತು ವರ್ಷಗಳ ಹೋರಾಟ ಅವ್ರದ್ದು ಇದೆಯಲ್ಲ ಆದರೆ ಎಲ್ಲೂ ದಲಿತರ ಹೆಸರು ಪ್ರಸ್ತಾಪ ಇಲ್ಲ ಈಗ ಆಗಲಿ ಸಿದ್ದರಾಮಯ್ಯನವರಂತೂ ಐದು ವರ್ಷ ಅಧಿಕಾರ ಮಾಡಿ ತೋರಿಸಿದ್ದಾರೆ ಅಲ್ವೇ ಮತ್ತೆ ಡಿ ಕೆ ಶಿವಕುಮಾರು ನನಗೆ ಬಹಳ ಆತ್ಮೀಯ ಮಿತ್ರ ಡಿ ಕೆ ಶಿವಕುಮಾರ ಅವರು ಕೂಡ ಆಗ ಆದರೆ ಒಳ್ಳೆಯದು ಅವರಾದರೂ ಆಗಲಿ ಸೊ ಯಾರೇ ಆಗಲಿ ಬಟ್ ರಾಜ್ಯದ ಜನತೆಯ ಆಶೋತ್ತರಗಳಿಗೆ ಸ್ಪಂದಿಸಿ ಕೆಲಸ ಮಾಡಲಿ ಸೊ ನಾವು ಇವತ್ತು ಸೋತಿದ್ದೇವೆ ನಮ್ಮ ಸೋಲಿನಿಂದ ನಾವು ಅವಲೋಕನ ಮಾಡಬೇಕಾಗಿದೆ ನಾವು ಎಲ್ಲಿ ತಪ್ಪಿದ್ದೇವೆ ಅಥವಾ ನಾವು ಏನು ಮಾಡಬೇಕಾಗಿತ್ತು ಏನು ಮಾಡಿಲ್ಲ ಯಾವ ರೀತಿ ನಾವು ಪುಟ್ಟ ಮುಂದೆ ಬರಬೇಕು ನಿಮ್ಮ ಪ್ರಕಾರ ಈಗಾಗಲೇ ಆತ್ಮಾವಲೋಕನ ಆರಂಭ ಆಗಿರತ್ತೆ ಚುನಾವಣೆ ಬಂದ ನಂತರ ಪಾಯಿಂಟ್ಸ್ ಪಾಯಿಂಟ್ಸ್ ಸರ್ ಇಲ್ಲಿ ಇಲ್ಲಿ ಅಂತ ಈ ಹೇಳಕ್ಕಾಗೋದಿಲ್ಲ ಓಕೆ ಇದು ಪಕ್ಷದಲ್ಲಿ ಕೆಲವು ವಿಚಾರಗಳನ್ನ ಇಟ್ಟು ನಾವು ತೀರ್ಮಾನ ಮಾಡಬೇಕು ನಾವು ಎಲ್ಲೆಲ್ಲಿ ಏನಾಗಿದ್ದೇವೆ ಅಂತಕ್ಕಂಥದ್ದನ್ನ ಅಲ್ಲಿ ತೀರ್ಮಾನ ಆದ್ಮೇಲೆ ನಾನು ಬಂದ ಹೇಳ್ತೇನೆ ಇಂತಿಂತ ವಿಚಾರಗಳಲ್ಲಿ ನಾವು ಚರ್ಚೆ ಮಾಡಿದ್ದೇವೆ ನಮ್ಮಲ್ಲಿ ಈಗ ಅನಿಸಿಕೆಗಳಿದ್ವು ನಾವು ಎಲ್ಲಿ ಎಡಿದ್ವಿ ಅನ್ನೋದನ್ನ ನಾವು ಗುರುತು ಮಾಡಿದ್ದೇವೆ ಅದಕ್ಕೆ ಈ ರೀತಿ ಉತ್ತರಗಳು ಬಂದಿದೆ ಮುಂದೆ ಇದನ್ನ ಇಟ್ಕೊಂಡು ನಾವು ಮುಂದೆ ಪುಟಿದದ್ದು ಬರ್ತೇವೆ ಅಂತ ನಾನು ಆಮೇಲೆ ಹೇಳ್ತೇನೆ ರೈಟ್ ಈಗ ನಾನು ಅಲ್ಲಿ ಮಾತಾಡೋದಕ್ಕೆ ಕುಂಚೆ ನಾನು ಇಲ್ಲೇನಾದರೂ ಮಾತಾಡಿದರೆ ಅದು ಒಂದು ಅದು ಬಾಳ ತಪ್ಪಾಗಬಹುದು ಅಂತ ನಾನು ಅನ್ಕೊಳ್ಳುತ್ತೇನೆ ಎಸ್ ಎಸ್ ದೇವರಾಜವರೇ ಕನಿಷ್ಠ ಹಳೆ ಮೈಸೂರು ಭಾಗದಲ್ಲಿ ಪಂಚರತ್ನ ಯಾತ್ರೆಯಿಂದ ಹಿಡಿದು ಮಾಡಿದ ಪ್ರಯತ್ನಗಳೆಲ್ಲ ಒಂದು ಫಲ ಕೊಡುತ್ತೆ ಅನ್ನೋ ನಿರೀಕ್ಷೆ ಇತ್ತು ಸರ್ ಇರೋ ಸ್ಥಾನಗಳನ್ನು ಉಳಿಸಿಕೊಳ್ಳೋದಕ್ಕೆ ಜೆ ಡಿ ಎಸ್ಗೆ ಇಲ್ಲ ಖಂಡಿತ ಅಪ್ಪ ಯಾಕೆಂದರೆ ನಮ್ಮ ಪ್ರಯತ್ನ ಸರಿಸುಮಾರು ಎರಡೂ ರಾಷ್ಟ್ರೀಯ ಪಕ್ಷಕ್ಕಿಂತ ಮೊದಲು ಎಲ್ಲ ಪ್ರಯತ್ನಗಳು ಪ್ರಾರಂಭ ಮಾಡಿದವರು ನಾವೇನೇನೆ ಯಾಕೆಂದರೆ ಸನ್ಮಾನ್ಯ ಕುಮಾರಸ್ವಾಮಿಯವರು ಹತ್ತುವರೆ ಸಾವಿರ ಕಿಲೋಮೀಟ್ರನ್ನ ಸಂಚಾರ ಮಾಡಿದ್ದು ನೂರ ಹತ್ತು ವಿಧಾನಸಭಾ ಕ್ಷೇತ್ರಗಳಿಗೆ ಅವರೇ ಸ್ವತಃ ಹೋಗಿರುವಂಥದ್ದು ಯಾರೂ ಯಾವುದೇ ರಾಷ್ಟ್ರೀಯ ನಾಯಕರು ಇದನ್ನು ಮಾಡಲಿಲ್ಲ ಒಂದು ದಿವಸಕ್ಕೆ ಸರಿಸುಮಾರು ಅವರೇಜ್ ನಾವೆಲ್ಲ ತಗೊಂಡು ಹಾಕೊಂಡಾಗ ಸನ್ಮಾನ್ಯ ಕುಮಾರಸ್ವಾಮಿಯವರು ಹನ್ನೆರಡು ಗಂಟೆಗೂ ಹೆಚ್ಚು ಸುತ್ತ ಮಾ ನನ್ನ ರಾಜ್ಯವನ್ನು ಸುತ್ತಿದ್ದಾರೆ ಮತ್ತು ಕೊರೋನಾ ಬಂದ ನಂತರ ನೋಟ್ ಬ್ಯಾನ್ ಆದ ನಂತರ ಬಡವರ ಬದುಕು ಕಡು ಬಡವರ ಬದುಕು ಮಧ್ಯಮ ವರ್ಗದ ಬದುಕನ್ನು ನಾನು ಬಜೆಟಲ್ಲಿ ಇಲ್ಲೇ ನಾವು ಚರ್ಚೆ ಮಾಡಿದ್ವಿ ನಾವು ಪ್ರಶಾಂತ ನಾವು ಚರ್ಚೆ ಮಾಡಿದ್ವಿ ಅವರು ಬಹಳ ಸಂಕಷ್ಟದಲ್ಲಿದ್ದಾರೆ ಅವ್ರ ಬದುಕನ್ನು ಹಸನು ಮಾಡಲಿಕ್ಕೆ ಬೇಕಾಗಿರತಕ್ಕಂಥ ಕಾರ್ಯಕ್ರಮಗಳನ್ನು ನಾವು ಪಂಚರತ್ನದ ರೂಪದಲ್ಲಿ ಮಾಡಿದ್ವಿ ಏನು ನಮಗೆ ರಾಷ್ಟ್ರೀಯ ಪಕ್ಷಗಳಿಂದ ನೀರಿನ ಹಂಚಿಕೆ ವಿಧಿ ನದಿ ನದಿ ನೀರಿನ ಹಂಚಿಕೆ ವಿಷಯದಲ್ಲಿ ಅನ್ಯಾಯ ಆಯ್ತಿತ್ತು ಅದನ್ನು ಸರ್ಪಡಿಸ್ಲಿಕ್ಕೆ ಏನು ಮಾಡಬೇಕು ಸಮಗ್ರವಾದ ಯೋಜನೆಯನ್ನು ಜನತಾ ಜನಧಾರೆ ಕಾರ್ಯಕ್ರಮದ ಮುಖಾಂತರ ತಂದ್ವಿ ತಂದು ಜನಗಳಿಗೆ ತಲುಪಿಸಿ ಅವರನ್ನು ಕನ್ವಿನ್ಸ್ ಮಾಡೋ ಮಟ್ಟದಲ್ಲೂ ಸಹ ಯಶಸ್ವಿ ಅವತ್ತಿನ ದಿವಸ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಪಂಚರತ್ನ ಕಾರ್ಯಕ್ರಮಗಳು ಬರ್ತಿದ್ದಂಥ ಜನಗಳು ನೋಡಿದ್ರೆ ಎಷ್ಟು ರಾತ್ರಿ ಒಂದೂವರೆ ಎರಡು ಗಂಟೆ ಉತ್ತರ ಕರ್ನಾಟಕದಲ್ಲಿ ಅಭೂತಪೂರ್ವವಾದಂಥ ಒಂದು ನಮಗೆ ಸಹಕಾರ ಸಿಗ್ತಾ ಇತ್ತು ಎಲ್ಲವನ್ನೂ ನಾವು ನೋಡ್ಕೊಂಡು ಬಂದ್ವಿ ಅದೆಲ್ಲ ನೋಡಿದ್ಮೇಲೆ ನಮಗೆ ಖಂಡಿತವಾಗೂ ಈ ಸಲ ನಾವು ಸ್ವಂತ ಬಲದ ಮೇಲೆ ಅಧಿಕಾರವನ್ನು ನಡೆಸ್ತಕ್ಕಂತಹ ಒಂದು ಸ್ಥಿತಿ ಬರ್ತಿದೆ ಅಂತಕ್ಕಂಥ ಆಶಾ ಇತ್ತು ಆದರೆ ನಮಗೇನಾಯಿತು ನಾನು ಅಣ್ಣ ಅರ್ಥ ನಾವು ಎಷ್ಟರ ಮಟ್ಟಿಗೆ ಒಪ್ತಾರೋ ಇಲ್ವೋ ನನಗೆ ಗೊತ್ತಿದಿಲ್ಲ ಪಾಪ ಅವ್ರ ಪರಿಸ್ಥಿತಿಯನ್ನು ನನ್ನ ಪರಿಸ್ಥಿತಿ ಇದೆ ಅದನ್ನು ನಾನು ಒಪ್ತೇನೆ ಇವತ್ತು ನಾವು ಸಹ ಆತ್ಮವಿಮರ್ಶೆಯನ್ನು ನಾವು ಮಾಡ್ಕೊಳ್ಳೇಬೇಕಾಗುತ್ತೆ ಅದನ್ನು ಚರ್ಚೆ ಮಾಡಬೇಕು ಮಾಡ್ಕೊಂಡ್ರೆ ಮತ್ತೆ ನಾವು ಪುಟಿದೇಳ್ಲಿಕ್ಕೆ ಸಾಧ್ಯ ಆಗೋದು ಮಾಡ್ತೀವಿ ನಮ್ಮ ನಮ್ಮ ಪಕ್ಷದ ವೇದಿಕೆಯಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಈ ರಾಜ್ಯಕ್ಕೆ ಮುಖ್ಯಮಂತ್ರಿ ಆದಂತಹ ಒಂದು ವರ್ಷದ ಅವಧಿಯಲ್ಲಿ ಈ ಅವಧಿಯಲ್ಲಿ ಎಲ್ಲೂ ಸಹ ಹೈಕಮಾಂಡ್ ಗೆ ನೇರವಾದ ಹಸ್ತಕ್ಷೇಪ ಮಾಡ್ಲಿಕ್ಕೆ ಅವ್ರ ಅವಕಾಶ ಕೊಡಲಿಲ್ಲ ಅವ್ರದೇ ಆದಂತಹ ಅವು ಒಂದೂ ಸಹ ನಮ್ಮ ಕರ್ನಾಟಕದಲ್ಲಿ ಜಾರಿ ಆಗ್ಲಿಕ್ಕೆ ಅವರು ಅವಕಾಶ ಕೊಡಲಿಲ್ಲ ಅವರನ್ನು ಪಕ್ಕಕ್ಕೆ ಮೇಲೆ ಅನ್ಸೆರೆಮೋನಿಯಸ್ ಆಗಿ ಯಾರ ಪಕ್ಕಕ್ಕೆ ಸರಿಸೋದ ಮೇಲೆ ಈ ರಾಜ್ಯದಲ್ಲಿ ಆದಂತಹ ಬದಲಾವಣೆಗಳಿದೆಯಲ್ಲ ಏನೇನು ಕೋಮು ಸಾಮರಸ್ಯವನ್ನ ಕದಡುವಂಥದ್ದು ಪಠ್ಯಪುಸ್ತಕಗಳನ್ನು ಪರಿಷ್ಕರಣೆ ಮಾಡಿ ಎಲ್ಲ ಸಮುದಾಯದ ನಾಯಕರನ್ನ ಅಪಮಾನಿಸುವಂಥದ್ದು ಇವು ಜನಗಳೆಲ್ಲ ಸಮುದಾಯದ ಮನಸ್ಸಲ್ಲಿ ನೋವಲ್ಲಿ ಮಡುಗಟ್ಟಿತ್ತು ಮಡುಗಟ್ಟಿತ್ತು ಕೊನೆ 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 ಕೊನೆಗೆ ಬರ್ತಾ 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 ಏನಾಯ್ತು ಎಲ್ಲೂ ಸಹ ಇವರು ಈ ಮೂರುವರೆ ವರ್ಷದಲ್ಲಿ ಮಾಡಿದಂತ ತಪ್ಪುಗಳನ್ನ ತಿದ್ದುಕೊಳ್ಳೋವಂಥ ಪ್ರಯತ್ನಗಳೇ ಮಾಡಲಿಲ್ಲ ನಾವು ಕೊರೋನಾ ಅವಧಿಯಲ್ಲಿ ಸನ್ಮಾನ್ಯ ಅವರು ಸರ್ಕಾರಕ್ಕೆ ಚುಚ್ಚಿ ಚುಚ್ಚಿ ಹೇಳ್ತಾರೆ ಇಂತಿಂಥ ಕಡೆ ಆಗ್ತಿದೆ ಈಗಲಾರು ಸರ್ಪಡಿಸ್ಕೊಳ್ಳಿ ಈಗ್ಲಾರೂ ಸರ್ಪಡಿಸ್ಕೊಳ್ಳಿ ಆ ಸರ್ಪಡಿಸ್ಕೊಳ್ಳೋ ನಿಟ್ಟಲ್ಲಿ ಯೋಚನೆ ಮಾಡಲಿಲ್ಲ ಅವನ ಮರೆಮಾಚಿ ಜನಗಳ ಮನಸ್ಸನ್ನ ಗಮನವನ್ನು ಬೇರೆ ಕಡೆ ಸೆಳೆದು ಅಭಿವೃದ್ಧಿಯಿಂದ ಬೇರೆ ಕಡೆಗೆ ಸೆಳೆದು ಬೇರೆ ಬೇರೆ ಕಾರ್ಯಕ್ರಮಗಳು ತರಲಿಕ್ಕೆ ಪ್ರಯತ್ನ ಪಟ್ಟರು ಏನು ಭಾವನೆಗಳನ್ನ ಕೆರಳಿಸುವಂಥದ್ದು ಅಂಥದ್ದು ನೀವು ಗಮನಿಸಿ ನೀವು ಈ ಮೂರುವರೆ ವರ್ಷದಲ್ಲಿ ಒಂದು ವರ್ಷವನ್ನು ಕಳೆದ್ರೆ ಎರಡೂವರೆ ವರ್ಷ ಬರೀ ಭಾವನೆಗಳು ಕೆರಳಿಸೋದ್ರಲ್ಲೇ ನನ್ನ ಬಿಜೆಪಿ ಮಿತ್ರರು ಮಾಡಿಬಿಟ್ರು ಈ ರಾಜ್ಯದಲ್ಲಿ ಇದು ಇದು ಅಲ್ಲಿ ಅಲ್ಲಿಗೆ ಬರ್ತಿದ್ದೀನಿ ಇದು ಪೇಟಿಗೆ ಹಾಕಿದ್ದ ಅದಕ್ಕೆ ನನಗೆ ಯಾಕೆ ಈ ವಿಷಯವನ್ನು ಹೇಳ್ತಿದ್ದೀನಿ ಅಂದರೆ ಇವರಿಗೆ ಇವರು ಅಭಿವೃದ್ಧಿ ಪ ಪರನಾಗಿ ಕೆಲಸ ಮಾಡಿಕೊಂಡು ಅದರಲ್ಲಿ ಗಮನ ಹರಿಸಿದ್ರೆ ಇವನ್ನೆಲ್ಲ ಮಾಡೋ ಪರಿಸ್ಥಿತಿ ಬರ್ತಿರಲಿಲ್ಲ ಈಗ ಉದಾಹರಣೆಗೆ ಹಳೆ ಮೈಸೂರು ಭಾಗದಲ್ಲಿ ಉರೇಗೌಡ ನಂಜೇಗೌಡ ಅಗತ್ಯ ಇರಲಿಲ್ಲ ಒಂದು ಟಿಪ್ಪು ಅನಾವಶ್ಯಕವಾಗಿ ವಿವಾದ ಮಾಡೋ ಅಗತ್ಯ ನಮ್ಗೆ ಇರಲೇ ಇಲ್ಲ ಅದರಲ್ಲೂ ಸ್ವಾಮೀಜಿಗಳನ್ನ ಅಪಮಾನಿಸಿದ್ದು ಎಲ್ಲವೋ ಒಂದ್ ಕಡೆ ಮಡುಗಟ್ಟಿತ್ತು ಯಾವುದೋ ಒಂದ್ ಕಡೆ ನಾವು ಸಂಪೂರ್ಣವಾಗಿ ಹೋದ್ರೆ ಮಾತ್ರ ಅಂತಕ್ಕಂಥದ್ದು ಸಮುದಾಯಗಳಿಗೆ ಬಂತು ಇವಾಗ ಉದಾಹರಣೆಗೆ ನಾನು ನಿಮ್ಗೆ ಒಂದು ಅಂಕಿಅಂಶವನ್ನು ಕೊಡ್ತೀನಿ ಅರವತ್ತೇಳು ಕ್ಷೇತ್ರಗಳಲ್ಲಿ ಇವತ್ತಿನ ದಿವಸ ಲಿಂಗಾಯತರು ಬಹುದೊಡ್ಡ ಪ್ರಾಬಲ್ಯವನ್ನು ಹೊಂದಿರತಕ್ಕಂಥದ್ದು ಇವತ್ತು ಆ ಒಂದು ಸಮುದಾಯ ಇವತ್ತು ಇಪ್ಪತ್ತ ಎರಡು ಇಪ್ಪತ್ತ ನಾಲ್ಕು ಸ್ಥಾನಗಳು ಕಾಂಗ್ರೆಸ್ ಹೆಚ್ಚುವರಿಯಾಗಿ ಬಂತು ಯಾಕೆ ಬಂತು ಆ ಸಮುದಾಯವನ್ನ ಇವ್ರು ನಡೆಸ್ಕೊಂಡಂತ ರೀತಿ ಒಂದು ಕಾಲದಲ್ಲಿ ಇದೇ ವೇದಿಕೆಯಲ್ಲಿ ನನ್ನ ಬಿಜೆಪಿ ಮಿತ್ರರು ಮಾತನಾಡಿದಾಗ ನಾನು ಹೇಳಿದೆ ಅಷ್ಟು ಏನು ಬಿಜೆಪಿಯಿಂದಾಗಿ ಲಿಂಗಾಯತರಿಗೆ ಸ್ಥಾನಮಾನ ಸಿಕ್ಕಿದೆ ದಯವಿಟ್ಟು ಆ ರೀತಿ ದಾಷ್ಟದ ಮಾತು ಸಮುದಾಯದ ಬಗ್ಗೆ ಬೇಡ ಅಂತಕ್ಕಂಥ ಯಾಕಂದ್ರೆ ಸಮುದಾಯಗಳು ಇದ್ದಿದ್ದಕ್ಕೆ ಪಕ್ಕಗಳು ಉಳ್ಕೊಂಡಿವೆ ಆ ಸಮುದಾಯವನ್ನು ಅಪಮಾನಿಸಿದಕ್ಕೆ ಸಾರ ಸಕ್ಟಾಗಿ ಇವತ್ತು ನಾವು ನೋಡ್ತಾ ಇದೀವಿ ಮಾಡ್ಕೊತು ಅಂತ ಆರೋಪ ಮಾಡ್ತಾರೆ ಇಲ್ಲ ಮೈಸೂರು ಭಾಗದಲ್ಲಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಸ್ಪಷ್ಟವಾಗಿ ಕೇಳಿದ್ರು ನನಗೂ ಸಹ ಒಂದು ಅವಕಾಶವನ್ನು ಕೊಡಿ ಅಂತಕ್ಕಂಥ ಮಾತು ಎಲ್ಲ ವೇದಿಕೆಗಳಲ್ಲೂ ಬಂದಿದ್ದಾರೆ ನನಗೂ ಸಹ ಮುಖ್ಯಮಂತ್ರಿ ಆಗ್ತಕ್ಕಂಥ ಎಲ್ಲರಿಗೂ ಕೊಟ್ಟಿದ್ರಿ ನನಗೂ ಕೊಡಿ ಅಂತಕ್ಕಂಥದ್ದನ್ನು ಕೇಳ್ಕೊಂಬಂದಿದ್ಯಾರೆ ಕೇಳಿರ್ತಕ್ಕಂಥ ತಪ್ಪು ಅಂತ ನಾವೆಲ್ಲೂ ಸಹ ಹೇಳಿದ್ದಿಲ್ಲ ಅವತ್ತು ಚುನಾವಣೆ ಪೂರ್ವದಲ್ಲೂ ಹೇಳಿಲ್ಲ ಚುನಾವಣೆ ನಂತರ ಈಗಲೂ ಸಹ ನಾವು ಹೇಳ್ತಿದ್ದಿಲ್ಲ ಅದು ಅವರವರ ಕ್ಲೇಮ್ಗಳನ್ನು ಅವರವರು ಮಾಡ್ತಿರ್ತಾರೆ ಅಂತಹ ಸಂದರ್ಭದಲ್ಲಿ ಈಗೇನಾಗಿದೆ ಎಲ್ಲವೂ ಸಹ ನಾವು ನೋಡಿದಾಗ ಸಮುದಾಯಗಳು ಒಟ್ಟೆ ಸಾರಸಕ್ಟಾಗಿ ಅಲ್ಪಸಂಖ್ಯಾತರು ಇರ್ಬೋದು ಲಿಂಗಾಯತರು ಇರ್ಬೋದು ಈ ಥರ ಸಮುದಾಯಗಳು ಮತ್ತು ಒಕ್ಕಲಿಗರಲ್ಲೂ ಸಹ ಶೇಕಡಾ ನಮಗೆ ನಲವತ್ತೈದು ಭಾಗ ಇವತ್ತೊಂದು ದಿವಸ ನಮಗೆ ಜೆ ಡಿ ಎಸ್ ಬಂದಿದ್ರೆ ಉಳಿದಂಥ ಮತಗಳು ಬೇರೆ ಕಡೆಗೆ ಹೋಗಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಈ ಥರ ಪಲ್ಲಟೆಗಳಾಗಿರಲಿಲ್ಲ ಇದು ಕಾರಣ ಏನಾಯಿತು ಬಿ ಜೆ ಪಿ ಹಳೆಯ ಮೈಸೂರಿನಲ್ಲಿ ಅನಾವಶ್ಯಕವಾಗಿ ತಲೆ ಹಾಕಿದ ಪರಿಣಾಮ ನಾವು ನಷ್ಟವನ್ನು ಅನುಭವಿಸುವಂಥದ್ದಾಯಿತು ಈಗ ಉದಾಹರಣೆ ನಿಮಗೆ ಕೊಡ್ತೀನಿ ನಾನು ತಗೊಳ್ಳಿ ಕೇವಲ ಮೂರುವರೆ ಸಾವಿರ ಓಟಲ್ ನಾವು ಸೋತಿರೋದು ಶಿವರಾಮೇಗೌಡರು ನಮ್ಮಲ್ಲೇ ಇದ್ದರು ಬಿ ಜೆ ಪಿ ಕರ್ಕೊಂಡು ಹೋಗಿ ನಿಲ್ಲಿಸಿ ಏಳುವರೆ ಸಾವಿರ ಓಟಲ್ನಲ್ಲಿ ತೊಗೊಂಡ್ರು ಒಂದು ಒಂದೊಂದು ನಾನು ಇದ್ರೆ ಈಗ ಪುಲಕೇಶ್ವರಿ ನಗರಕ್ಕೆ ಬರೋಣ ಪುಲಕೇಶ್ವರಿ ನಗರಕ್ಕೆ ಬಂತು ಅಂತಾರೆ ಹೇಗೆ ಎಸ್ ಸಿ ಎಸ್ ಟಿ ಓಟು ಮತ್ತೆ ಅಲ್ಪಸಂಖ್ಯಾತರ ಓಟು ಕನ್ಸಲ್ಡೇಟ್ ಆಯಿತು ಅಂತಂದರೆ ಶ್ರೀನಿವಾಸ್ ಅವರಲ್ಲಿ ಹೊಸಬ್ರಲ್ಲಿಗೆ ಅಲ್ಲಿಗೆ ಹೊಸೊಬ್ಬರು ಅವರು ಬಂದಂತ ನಮಗೆ ಹೊಸಬ್ರು ಹೊಸಬ್ರು ಇಷ್ಟು ಮಟ್ಟಿಗೆ ಗೆಲ್ಲಿ ಒಂದು ಬೇರೆ ಎಷ್ಟು ಮಟ್ಟಿಗೆ ಲೀಡ್ ತಗೊಂತಾರೆ ಅಂದ್ರೆ ಕನ್ಸಲ್ಡೇಷನ್ ಆಫ್ ಕಮ್ಯುನಿಟಿ ಓಟ್ಸ್ ಇದೆಯಲ್ಲ ಅದು ಚೆನ್ನಾಗಿ ಕಾಂಗ್ರೆಸ್ಗೆ ಇವತ್ತಿನ ದಿವಸ ಆಯಿತು ಅದು ನಾವು ಒಪ್ಪು ಒಪ್ಪುವಂಥದ್ದೇ ಯಾಕಂದ್ರೆ ನಮ್ಮ ಮುಂದೆ ಅಂಕಿ ಅಂಶಗಳಿದೆಯಲ್ವಾ ಅದನ್ನ ಬಿಟ್ಟು ನಾನು ಮಾತಾಡ್ಲಿಕ್ಕೆ ಆಗೋದಿಲ್ಲ ಈಗ ನನ್ನ ಪಕ್ಷದ ವಿಷಯಕ್ಕೆ ನಾವು ಬಂದಾಗ ನಮಗೇನಾಯಿತು ಈಗ ರಾಜ್ಯದ ಜನತೆ ಅಭಿವೃದ್ಧಿ ನೋಡಿ ಓಟ್ ಹಾಕಿದ್ರ ಅಥವಾ ಮತ್ತೆ ನೋಡೋ ಓಟ್ ಹಾಕಿದ್ರ ಅಂತಕ್ಕಂಥ ವಿಷಯಗಳಲ್ಲೂ ಒಂದೊಂದೇ ಒಂದೇ ನಾವು ಚರ್ಚೆ ಮಾಡ್ತಾ ಬಂದಾಗ ಅಭಿವೃದ್ಧಿಯ ವಿಷಯದಲ್ಲಿ ಅಥವಾ ಭರವಸೆ ವಿಷಯಗಳಲ್ಲಿ ನೋಡಿ ಈಗ ಮೂರು ಪಕ್ಷಗಳು ನಾವು ಇಲ್ಲೇ ಇದ್ದೀವಿ ಈಗ ಬಿಜೆಪಿ ಬಿ ಕೊಟ್ಟಿರ್ತಕ್ಕಂತಹ ಒಂದು ಸೋಷಿಯಲ್ ಗ್ಯಾರಂಟಿ ಇಪ್ಪತ್ತು ಮೊತ್ತ ಸರಿಸುಮಾರು ಇಪ್ಪತ್ತೈದು ಸಾವಿರ ಕೋಟಿ ಬಂದು ನಿಲ್ಲುತ್ತದ್ದು ಕಾಂಗ್ರೆಸ್ ಕೊಟ್ಟಿರ್ತಕ್ಕಂತಹ ಒಂದು ಭರವಸೆಗಳೇನಿದೆ ಸರಿಸುಮಾರು ಅರವತ್ತೈದರಿಂದ ಎಪ್ಪತ್ತೈದು ಸಾವಿರ ಕೋಟಿ ಬಂದು ನಿಲ್ಲುತ್ತೆ ನಾವು ಕೊಟ್ಟಿರ್ತಕ್ಕಂಥ ಭರವಸೆಗಳು ಜನ ಮುಂದೆ ಇರ್ತಕ್ಕಂಥದ್ದು ಒಂದು ಕಾಲು ಲಕ್ಷ ಕೋಟಿ ಅಂದ್ರೆ ಬಾಬು ಅವರು ಅದು ಒಂದು ದಿವಸ ಹೇಳಿದ್ದಾರೆ ಈ ಮ್ಯಾನಿಫೆಸ್ಟೋ ನೋಡಿ ಊಟ ಹಾಕೋಪ್ಪ ಜನಸಂಖ್ಯೆ ಎಷ್ಟಿದೆ ಅಂತಕ್ಕಂಥದ್ದು ಬಾಬು ಹಿಂದೆ ನನಗೆ ಬಾಬು ಅವ್ರು ಮಾತಾಡೋದು ನಾನು ಹೇಳ್ತಕ್ಕಂಥದ್ದು ಏನು ಗೊತ್ತಾ ನಾವು ಹೇಳ್ತಕ್ಕಂತ ಭರವಸೆಯನ್ನ ಜನಗಳ ಮುಂದೆ ಇಲ್ಲಿವರೆಗೂ ಈಡೇರಿಸಿರ್ತಕ್ಕಂಥ ಒಂದೇ ಒಂದು ಉದಾಹರಣೆ ನಮಗಿಲ್ಲ ಆಮೇಲೆ ಎರಡನೇದಾಗ ಏನು ಗೊತ್ತಾ ನಮ್ದು ಯಾವುದೇ ನಾಯಕರಿಗೂ ಸಹ ಭ್ರಷ್ಟಾಚಾರದ ಒಂದೇ ಒಂದು ಆರೋಪ ಇಲ್ಲ ನಮ್ಮ ನಮ್ಮ ಪಕ್ಷದ ಮೇಲ್ಗಡೆ ಎಲ್ಲೂ ಸಹ ನಮ್ಗೆ ಪರಿಶು ಆದರೆ ವಾತಾವರಣ ಹೇಗೆ ಇಲ್ಲಿ ಸಮುದಾಯಗಳ ಒಂದು ಪಲ್ಲಟ ಇದೆಯಲ್ಲ ಅದು ಇಲ್ಲಿ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ರಮೇಶ್ ಬಾಬು ಅವರೇ ಈಗ ಇರೋ ಪ್ರಶ್ನೆ ಈಗ ನಾವು ದೃಶ್ಯಗಳಲ್ಲೇ ನೋಡಿದ್ವಿ ಒಂದು ಕಡೆ ಒಕ್ಕಲಿಗ ಸಮುದಾಯದ ಒಂದಷ್ಟು ಸದಸ್ಯರು ಒಂದಷ್ಟು ಮೀಟಿಂಗ್ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನ ಕೊಡಬೇಕು ಅಂತ ಮತ್ತೊಂದು ಕಡೆ ಕುರುಬ ಸಮುದಾಯದ ಒಂದಷ್ಟು ಜನ ಸೇರಿಕೊಂಡು ಒಂದು ಮೀಟಿಂಗ್ ಮಾಡ್ತಾ ಇದ್ದಾರೆ ಸಿದ್ದು ಅವರಿಗೆ ಎರಡನೇ ಬಾರಿ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಅಂತ ಸೊ ಹೆಂಗೆ ಬ್ಯಾಲೆನ್ಸ್ ಮಾಡುತ್ತೆ ಕಾಂಗ್ರೆಸ್ ಈ ಬಾರಿ ಕರ್ನಾಟಕದಲ್ಲಿ ಸಾವಿರದ ಆರುನೂರ ಐವತ್ತು ಜಾತಿಗಳಿದ್ದಾವೆ ಪ್ರಬಲ ಜಾತಿಗಳು ಅಥವಾ ಆರ್ಗನೈಜ್ ಸಮುದಾಯಗಳು ಎಲ್ಲ ಒಂದು ಕಡೆ ಕೂತ್ಕೊಂಡು ಯಾರನ್ನೋ ಮುಖ್ಯಮಂತ್ರಿ ಮಾಡಿ ಸ್ವಾಭಾವಿಕ ತಪ್ಪು ಅಂತಲ್ಲ ಅವರವರ ಸಮುದಾಯಕ್ಕೆ ಕೇಳೋ ಅಂಥದ್ದು ಸ್ವಾಭಾವಿಕ ಆದರೆ ಇಲ್ಲಿ ತೀರ್ಮಾನ ತಗೊಳ್ಳೋಂಥರ ಯಾರು ಆಯ್ಕೆ ಮಾಡೋಂಥ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನನಗೊಂದು ಖುಷಿ ಇದೆ ಇನ್ನು ಈ ಸ್ವಾತಂತ್ರ್ಯ ಆತ ಇಂಥ ಹಕ್ಕನ್ನು ಸ್ವಾಮಿಗಳಿಗೆ ಸ್ವಾಮೀಜಿಗಳಿಗೆ ವರ್ಗಾವಣೆ ಮಾಡಿಲ್ಲ ಯಾವುದೇ ಸಮುದಾಯ ಸ್ವಾಮೀಜಿ ಆಗಲಿ ನಾನು ಆ ಸಮುದಾಯ ಈ ಸಮುದಾಯ ಅಂತ ಹೇಳ್ತಾ ಇಲ್ಲ ಶಾಸಕರು ಆಯ್ಕೆ ಮಾಡೋಂಥದ್ದು ಇವತ್ತು ಒಂದು ಮೀಟಿಂಗನ್ನು ಕರೆದಿದ್ದಾರೆ ಇಲ್ಲಿ ಸಿ ಎಲ್ ಪಿನಲ್ಲಿ ಶಾಸಕರು ಅಭಿಪ್ರಾಯವನ್ನು ಕೊಡ್ತಾರೆ ಅಭಿಪ್ರಾಯಕ್ಕೆ ಅನುಗುಣವಾಗಿ ಯಾವ ಶಾಸಕರಿಗೆ ಅಥವಾ ಯಾವ ನಾಯಕರಿಗೆ ಹೆಚ್ಚು ಮತ ಬರುತ್ತೆ ಅದನ್ನು ಎ ಸಿ ಸಿಗೆ ಕಮ್ಯುನಿಕೇಟ್ ಮಾಡ್ತಾರೆ ಎ ಸಿ ಸಿ ನಾಯಕರು ಕೂತ್ಕೊಂಡು ಮತ್ತು ಅವರು ಎಲ್ಲ ಚರ್ಚೆ ಮಾಡಿ ಅದನ್ನು ತೀರ್ಮಾನವನ್ನು ತಗೋತಾರೆ ಯಾಸ್ ಪರ್ ದ ಡಿಸಿಷನ್ ಟೇಕನ್ ಬೈ ದ ಎಮ್ ಎಲ್ ಎಸ್ ಇಲ್ಲಿ ಮತ್ತೆ ಸಮುದಾಯಗಳು ಕೇಳೋ ತಪ್ಪು ಅಂತ ಅಲ್ಲ ಅವರವ್ರ ಸಮುದಾಯಕ್ಕೆ ಅವ್ರ ಅಭಿಮಾನ ಅವ್ರ ಪ್ರೀತಿ ನಮ್ಮ ನಾಯಕನಿಗೆ ಅವಕಾಶ ಅನ್ನೋ ಒಂದು ತವಕ ಇರುತ್ತೆ ಅದೇ ರೀತಿ ಅವ್ರ ಶ್ರಮಕ್ಕೂ ಫಲ ಸಿಗಬೇಕಾಗತ್ತೆ ಓಡಾಡಿರ್ತಕ್ಕಂಥವ್ರು ಕಾಂಗ್ರೆಸ್ ಪಾರ್ಟಿಯಲ್ಲಿ ಸುಮಾರು ಒಂದು ಇಪ್ಪತ್ತು ಜನ ಸಿ ಎಮ್ ಆಗೋಂಥ ಅವಕಾಶ ಆಸೆ ಇಟ್ಕೊಂಡಿರೋರು ಇದ್ದಾರೆ ಆದರೆ ಇಲ್ಲಿ ಇವತ್ತು ಪ್ರಮುಖವಾಗಿ ಕೇಳಿ ಬಂದಿರೋ ಅಂಥದ್ದು ಯಾರು ದುಡಿಮೆ ಹೆಚ್ಚಿಗೆ ಮಾಡಿದ್ದಾರೆ ಸನ್ಮಾನ್ಯ ಡಿ ಕೆ ಶಿವಕುಮಾರರು ಸನ್ಮಾನ್ಯ ಸಿದ್ದರಾಮಯ್ಯನವರು ಸ್ವಾಭಾವಿಕವಾಗಿ ಮುಂದಿನ ಚುನಾವಣೆಗಳನ್ನ ಗಮನದಲ್ಲಿಟ್ಕೊಂಡು ಯಾರಿಗೆ ಅವಕಾಶ ಕೊಟ್ಟರೆ ಪಕ್ಷಕ್ಕೆ ಅನುಕೂಲ ಆಗುತ್ತೆ ಮತ್ತು ಶಾಸಕರು ಏನು ಅಭಿಪ್ರಾಯ ಪಡ್ತಾರೆ ಲೋಕಸಭಾ ಚುನಾವಣೆ ನಮ್ಮ ಮುಂದೆ ಇದೆ ಇನ್ನು ಒಂದು ವರ್ಷದ ಅವಕಾಶ ಇದೆ ಇಷ್ಟು ಅಂಶಗಳನ್ನ ತಗೊಂಡು ತೀರ್ಮಾನ ಮಾಡ್ತಾರೆ ಬಟ್ ಹಿಂದೆ ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಅದೊಂದು ಕಲ್ಚರ್ ಇದ್ದಿದ್ದು ನಿಜ ಇಂದ ಯಾವುದೋ ಒಂದು ಚೀಟಿ ಕಳಿಸಿ ಮಾಡೋಂಥದ್ದು ಈಗ ಅದು ಬದಲಾಗಿದೆ ಪರಿಸ್ಥಿತಿ ರಾಹುಲ್ ಗಾಂಧಿರವರು ಈ ಭಾರತ್ ಜೋಡೋ ಆದಮೇಲೆ ಮತ್ತು ಇದು ಬೇರೆ ಬೇರೆ ಹಿಮಾಚಲ ಪ್ರದೇಶದ ಚುನಾವಣೆ ಆದಮೇಲೆ ಪ್ರಜಾಸತ್ತಾತ್ಮಕವಾಗಿ ಶಾಸಕರ ಅಭಿಪ್ರಾಯವನ್ನು ಪಡೆದು ಅವರು ಯಾರಿಗೆ ಒಪ್ಪಿಗೆಯನ್ನು ಕೊಡ್ತಾರೆ ಅಥವಾ ಯಾರಿಗೆ ಬಹುಮತವನ್ನು ಕೊಡ್ತಾರೆ ಅವ್ರನ್ನ ಆಯ್ಕೆ ಮಾಡುವಂಥ ಒಂದು ಪ್ರಕ್ರಿಯೆಗೆ ಕಾಂಗ್ರೆಸ್ ಪಕ್ಷದಲ್ಲಿ ಚಾಲನೆ ಸಿಕ್ಕಿದೆ ಇವತ್ತು ಅದೇ ಹಿನ್ನೆಲೆಯಲ್ಲಿ ಇವತ್ತು ಒಂದು ಸಭೆ ನಡೀತಾ ಇದೆ ಮತ್ತು ವಿಶೇಷವಾಗಿ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆರವರು ನಮ್ಮ ರಾಜ್ಯದವರೇ ಇದ್ದಾರೆ ಅವರೇ ಎ ಸಿ ಸಿ ಅಧ್ಯಕ್ಷರಿದ್ದಾರೆ ಅವರಿಗಾಗಲೇ ವೀಕ್ಷಕರನ್ನ ಕಳಿಸ್ಕೊಟ್ಟಿದ್ದಾರೆ ಇನ್ನು ಕೆಲವೇ ನಿಮಿಷಗಳಲ್ಲಿ ಸಭೆ ಪ್ರಾರಂಭ ಇದೆ ಪ್ರಜಾಸತ್ತಾತ್ಮಕವಾಗಿ ಅಭಿಪ್ರಾಯವನ್ನು ಪಡ್ಕೊತಾರೆ ಒನ್ ಟು ಒನ್ ಶಾಸಕರದು ಮೇಲೆ ಬಹುತೇಕ ನಮ್ಮ ಒಂದು ಏನು ಒಂದು ಪ್ರೆಸಿಡೆಂಟ್ ಇದೆ ಸಂಪ್ರದಾಯ ಏನಿದೆ ಅದಕ್ಕೆ ಅನುಗುಣವಾಗಿ ಎ ಐ ಸಿ ಸಿಗೆ ಆಥರೈಸ್ ಮಾಡ್ತಾರೆ ತದನಂತರ ಬೇರೆ ಡೆವಲಪ್ಮೆಂಟ್ ಆಗುತ್ತೆ ಮತ್ತು ಶಾಸಕರ ಅಭಿಪ್ರಾಯಗಳಿಗೆ ಪೂರಕವಾಗಿ ನಾಯಕನ ಆಯ್ಕೆ ಅಂತೂ ಆಗುತ್ತೆ ರೈಟ್ ಪ್ರಶಾಂತ್ ಸಿ ಎಂ ಆಯ್ಕೆ ಮುಂದಿನ ಸವಾಲುಗಳು ಮತ್ತು ಆಡಳಿತ ನಿಶ್ಚಿತವಾಗಿ ನೋಡಿ ಬಿ ಜೆ ಪಿ ವಿರುದ್ಧ ಒಂದು ಜನಾಕ್ರೋಶದ ಕಾರಣದಿಂದಾಗಿ ಕಾಂಗ್ರೆಸ್ಗೆ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಬಹುಮತ ಬಂದಿದೆ ಅಂದರೆ ತೊಂಬತ್ತೊಂಬತ್ತರ ನಂತರ ಅಂದರೆ ಎರಡು ಸಾವಿರದ ಹದಿಮೂರರಲ್ಲಿ ಬಿ ಜೆ ಪಿ ಒಡೆದಾಗ ಕಾಂಗ್ರೆಸ್ಸಿಗೆ ಬಹುಮತ ಬಂದಿತ್ತು ಅಂತಕ್ಕಂಥ ನಾವೆಲ್ಲರೂ ಹೇಳ್ತಾ ಇದ್ವಿ ಆದರೆ ಕಾಂಗ್ರೆಸ್ ತನ್ನ ಸ್ವಂತ ಶಕ್ತಿಯ ಮೇಲೆ ಆ ಜನಾಕ್ರೋಶವನ್ನು ತನ್ನತ್ತ ತಿರುಗಿಸಿ ಒಂದು ದೊಡ್ಡ ಬಹುಮತವನ್ನು ಪಡೆದಿದೆ ಒಂದು ಜವಾಬ್ದಾರಿ ನಿಶ್ಚಿತವಾಗಿ ಕಾಂಗ್ರೆಸ್ ಮೇಲೂ ಕೂಡ ಇದೆ ಒಳ್ಳೆಯ ಆಡಳಿತವನ್ನು ನೋಡಿ ಬಿ ಜೆ ಪಿ ನಾಲ್ಕು ವರ್ಷದಲ್ಲಿ ಒಳ್ಳೆಯ ಆಡಳಿತ ನೀಡಲಿಲ್ಲ ಅಂತಕ್ಕಂಥ ಕಾರಣಕ್ಕೋಸ್ಕರವೇ ಇಷ್ಟೊಂದು ದೊಡ್ಡ ಬಹುಮತ ಕಾಂಗ್ರೆಸ್ಗೆ ಸಿಕ್ಕಿರ್ತಕ್ಕಂಥದ್ದು ಹೀಗಾಗಿ ಕಾಂಗ್ರೆಸ್ ಮೇಲೆ ಒಂದು ಜವಾಬ್ದಾರಿ ಇದೆ ಒಳ್ಳೆಯ ಆಡಳಿತವನ್ನು ನೀಡಬೇಕು ಒಂದು ರೀತಿಯಾಗಿರ್ತಕ್ಕಂಥ ನೋ ನಾನ್ಸೆನ್ಸ್ ಅಡ್ಮಿನಿಸ್ಟ್ರೇಷನನ್ನು ಕರ್ನಾಟಕದಲ್ಲಿ ಬಯಸ್ತಾರೆ ಇಡೀ ಮ್ಯಾಂಡೇಟ್ನ ಅರ್ಥ ಏನು ಭಾವನಾ ಈ ಆಪ್ರೇಷನ್ ಕಮಲ ಬೇರೆ ಬೇರೆ ಪಕ್ಷಾಂತರಗಳು ಇದರಿಂದ ಜನ ರೋಸ್ ಹೋಗಿದ್ರು ಪ್ರಾಯಶಾಹ್ ದೇವರಾಜ್ ಅದು ಹೇಳಲಿಲ್ಲ ಕಾಣುತ್ತೆ ಜೆ ಡಿ ಎಸ್ನ ಇನ್ಕನ್ಸಿಸ್ಟೆನ್ಸಿ ಕೂಡ ಇವ್ರ ಜೊತೆ ಇರಬೇಕು ಅವ್ರ ಜೊತೆ ಇರಬೇಕು ಅಂತಕ್ಕಂಥದ್ದು ಒನ್ಸ್ ಫಾರ್ ಆಲ್ ತೀರ್ಮಾನಿಸದೆ ಇವತ್ತು ಜೆ ಡಿ ಎಸ್ ಈ ಸ್ಥಿತಿಗೆ ಬಂದಿದೆ ಮತ್ತು ಜನಕ್ಕೆ ಅದು ಬೇಡ ಆಗಿತ್ತು ಹಾಗಾಗಿ ಒಂದು ಸ್ಪಷ್ಟ ಮ್ಯಾಂಡೇಟನ್ನು ಜನ ನೀಡಿದ್ದಾರೆ ಕಾಂಗ್ರೆಸ್ ಪಕ್ಷ ಮುಂದಿನ ದಿನಗಳಲ್ಲಿ ಎಷ್ಟು ಒಳ್ಳೆಯ ಆಡಳಿತವನ್ನು ನೀಡುತ್ತೆ ಅಂತಕ್ಕಂಥದ್ದು ಕೂಡ ಒಂದು ಚುನಾವಣೆಗಳಿವೆ ಲೋಕಸಭಾ ಚುನಾವಣೆ ಇಡೀ ದೇಶದಲ್ಲಿ ಕಾಂಗ್ರೆಸ್ ಅಂದರೆ ನೀವು ರಾಜಸ್ಥಾನ ಛತ್ತೀಸ್ಗಢ ಈಗ ಹಿಮಾಚಲದಲ್ಲಿ ಬಂತು ಈಗ ಕರ್ನಾಟಕದಲ್ಲಿ ಬಂತು ಅನ್ನೋದು ಬಿಟ್ಟರೆ ಬಹುತೇಕ ಚುನಾವಣೆಗಳನ್ನು ಕಾಂಗ್ರೆಸ್ ಸತತವಾಗಿ ಎರಡು ಲೋಕಸಭಾ ಚುನಾವಣೆಗಳು ಅನೇಕ ರಾಜ್ಯ ವಿಧಾನಸಭಾ ಚುನಾವಣೆಗಳನ್ನು ಸೋ ಸೋತಿದೆ ತದನಂತರ ಸಿಕ್ಕಿರ್ತಕ್ಕಂಥ ಈ ಕರ್ನಾಟಕದ ಮ್ಯಾಂಡೇಟನ್ನು ಕಾಂಗ್ರೆಸ್ ಹೇಗೆ ಉಪಯೋಗಿಸ್ಕೊಳ್ಳುತ್ತೆ ಇಡೀ ದೇಶದಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ಕಾಂಗ್ರೆಸ್ಗೆ ಆಕ್ಸಿಜನ್ ಕೊಟ್ಟಿರ್ತಕ್ಕಂಥ ಮ್ಯಾಂಡೇಟ್ ಇದು ಇದನ್ನು ಎಷ್ಟು ಜವಾಬ್ದಾರಿಯುತವಾಗಿ ಕಾಂಗ್ರೆಸ್ ಇದನ್ನು ಆಡಳಿತವನ್ನು ನೀಡುತ್ತೆ ಒಳಜ್ ನೋಡಿ ಬಿ ಜೆ ಪಿಯ ದೊಡ್ಡ ಸಮಸ್ಯೆ ಇರತಕ್ಕಂಥದ್ದು ಒಳಜಗಳ ಒಳ ಪ್ರಾಯಶಃ ಕರ್ನಾಟಕದಲ್ಲಿ ಈ ನಾನ್ ಕಾಂಗ್ರೆಸ್ ಸರ್ಕಾರಗಳ ಅತಿ ದೊಡ್ಡ ಸಮಸ್ಯೆ ಅಂದರೆ ಒಳಜಗಳ ಹಿಂದೆ ಜನತಾ ಪಾರ್ಟಿ ಬಂದಾಗ ಹೆಗಡೆ ದೇವೇಗೌಡರ ನಡುವೆ ಕಿತ್ತಾಟ ಶುರುವಾಯಿತು ಇಬ್ಬರು ಮುಖ್ಯಮಂತ್ರಿಗಳು ಬಂದರು ತೊಂಬತ್ನಾಲ್ಕರಲ್ಲಿ ಇದ್ ಒಂದು ಮ್ಯಾಂಡೇಟ್ ಬರೆದು ದೇವೇಗೌಡರು ಮುಖ್ಯಮಂತ್ರಿ ಆದರು ಪ್ರಧಾನಮಂತ್ರಿ ಆದರು ಜೇಜ್ ಪಟೇಲ್ರು ಒಂದು ಕಡೆ ಹೆಗಡೆ ಜೇಜ್ ಪಟೇಲ್ರು ಹೆಗಡೆ ಒಂದು ಕಡೆ ದೇವೇಗೌಡರು ಸಿದ್ದರಾಮಯ್ಯ ಒಂದು ಕಡೆ ಆದರು ನಂತರ ಬಿ ಜೆ ಪಿಗೆ ಮ್ಯಾಂಡೇಟ್ ದೊರೆತಾಗ ಯಡಿಯೂರಪ್ಪನವರು ಅನಂತಕುಮಾರ್ ನಡುವೆ ಕಿತ್ತಾಟ ಶುರುವಾಯಿತು ಮೂರು ಮುಖ್ಯಮಂತ್ರಿಗಳು ಬಂದರು ಯಡಿಯೂರಪ್ಪನವರು ಸದಾನಂದ ಗೌಡ್ರು ಜಗದೀಶ್ ಶೆಟ್ಟರ್ ಈಗ ಈ ಮ್ಯಾಂಡೇಟ್ ಬಂದಾಗ ಕೂಡ ಯಡಿಯೂರಪ್ಪನವರ ಆಪ್ರೇಷನ್ ಕಮಲದ ಮೂಲಕ ಒಂದು ಸರ್ಕಾರ ನಿರ್ಮಾಣ ಆಯಿತು ಆದರೆ ದಿನನಿತ್ಯ ಜಗಳಗಳು ಒಳ ಜಗಳಗಳು ಕೂಡ ಬಿ ಜೆ ಪಿಗೆ ಜನ ಈ ಮಟ್ಟದ ಒಂದು ಜನಾಕ್ರೋಶವನ್ನು ತೋರಿಸ್ಲಿಕ್ಕೆ ಅದು ಒಂದು ಕಾರಣ ಆ ಕಾರಣದಿಂದ ನನಗನ್ಸುತ್ತೆ ಆ ಒಳ ಜಗಳಗಳಿಂದ ಮುಕ್ತವಾದ ಪಾರ್ಟಿಯನ್ ಮೇಲೆ ಜಗಳಗಳು ಇರ್ತವೆ ಆದರೆ ಅದನ್ನು ಹೇಗೆ ನಿಭಾಯಿಸ್ತಾರೆ ಅಂತಕ್ಕಂಥದ್ದು ಮುಖ್ಯ ಪ್ರಶಾತ್ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಮೇಲೂ ಕೂಡ ಆ ಜವಾಬ್ದಾರಿ ಇದೆ ಕಾಂಗ್ರೆಸ್ಗೂ ಕೂಡ ಒಂದು ಒಳ್ಳೆಯ ಆಡಳಿತವನ್ನು ನೀಡ್ತಕ್ಕಂಥ ಒಂದು ರೆಸ್ಪಾನ್ಸಿಬಿಲಿಟಿ ಇದೆ ಅಂತ ನನಗನ್ಸುತ್ತೆ ಅದರ ನಾನು ಈ ಮೂರು ವಕ್ತಾರರ ಬಗ್ಗೆ ಒಂದು ಮಾತನ್ನು ಹೇಳಬೇಕು ನನಗೆ ಈಗ ಕೂಡಿದಾಗ ಅನ್ನಿಸ್ತಾ ಇತ್ತು ಚಲುವಾದಿ ನಾರಾಯಣ ಸ್ವಾಮಿ ದೇವರಾಜು ಅವರು ದೇ ಆರ್ ವೆರಿ ಬ್ರೇವ್ ಇವು ನಾನು ಅನೇಕ ನಿನ್ನೆ ನಾಯಕರನ್ನು ಸಂಪರ್ಕಿಸುವ ಪ್ರಯತ್ನ ಮಾಡ್ತಾ ಇದ್ದೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ನಾಯಕರು ನಾಟ್ ರೀಚಬಲ್ ಆಗಿಬಿಡ್ತಾರೆ ಸೋತ ನಂತರ ಆದರೆ ವಕ್ತಾರರು ಬಂದು ಟಿ ವಿಯಲ್ಲಿ ಎದುರಿಸ್ತಕ್ಕಂಥ ನಾನು ಅನೇಕ ಬಾರಿ ರಮೇಶ್ ಬಾಬು ಅವ್ರನ್ನೂ ಕೂಡ ನೋಡಿದ್ದೀನಿ ಇವತ್ತು ಕಾಂಗ್ರೆಸ್ ಗೆದ್ದಿದೆ ಆದರೆ ಕಠಿಣ ಪರಿಸ್ಥಿತಿಯಲ್ಲಿ ಟಿ ವಿ ಚಾನೆಲ್ಗಳ ಮುಂದೆ ಕುಳಿತು ಪತ್ರಕರ್ತರ ಪ್ರಶ್ನೆಗಳನ್ನು ಎದುರಿಸೋದಿದೆ ಅಲ್ಲ ದಿಸ್ ಇಸ್ ಅ ಟಫ್ ಜಾಬ್ ಐ ಕಾಂಗ್ರಾಚುಲೇಟ್ ಆಲ್ ತ್ರೀ ಆಫ್ ದಮ್ತಾರ ಎಲ್ಲ ಇದ್ದಾರೆ ಇದೇ ಅವರಲ್ಲಿ ಸಚಿವೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್